ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 169. ಸಾರ್ವಭೌಮಿಕ ಮತಾಂತರದಿಂದ ಏನೇ ಅನುಕೂಲತೆಗಳು ದೊರೆತಿದ್ದರೂ ತನ್ನ ಪ್ರಜೆಗಳಲ್ಲಿ ಸಾವಿರಾರು ಜನರು ಕ್ರೈಸ್ತ ಧರ್ಮದ ಸಿದ್ಧಾಂತಗಳಲ್ಲಿ ಕಂಡುಬರುವ ವಿವೇಕ ಮತ್ತು ಸದ್ಗುಣಗಳ ಶ್ರೇಷ್ಠತೆಗಳ ಕಾರಣ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿದರು. ಆತನು ಮಾತ್ರ ತನ್ನ ರಾಜಾಧಿಕಾರ ವೈಭವದಿಂದ ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಆತನು ನೈಸಿಯ ಸಭಾಕೂಟವನ್ನು ಕರೆದ ತನ್ನ ಆಳ್ವಿಕೆಯ ಅದೇ ವರ್ಷದಲ್ಲಿ ಆತನ ಹಿರಿಮಗನ ಹತ್ಯೆಯಿಂದಾಗಿ ಎಲ್ಲವೂ ಕಲುಷಿತಗೊಂಡಿತು. ಸಭೆಯ ಕೃತಜ್ಞತೆಯು ಸದ್ಗುಣವನ್ನು ಉನ್ನತಗೊಳಿಸಿ ಕ್ರೈಸ್ತ ಧರ್ಮವನ್ನು ರೋಮನ್ ಲೋಕದ ಸಿಂಹಾಸನದಲ್ಲಿ ಕುಳ್ಳಿರಿಸಿದ ಅದರ ಉದಾರಿ ಆಶ್ರಯದಾತನ ವಿಫಲತೆಗಳನ್ನು ಕ್ಷಮಿಸಿತು. ಆಗ ಕಾನ್ಸ್ಟಾಂಟಿನ್ ಆಡಳಿತದಲ್ಲಿ ಉಂಟಾದ ಕ್ರೈಸ್ತ ಧರ್ಮಕ್ಕೆ ಚಕ್ರಾಧಿಪತ್ಯದ ವಿರೋಧವು ಅನುಕೂಲತೆಗೆ ಎಡೆಮಾಡಿಕೊಟ್ಟಿತು ಮತ್ತು ಇಂಪೀರಿಯಲ್ ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ತೋರಿಕೆಯ ಆದರೆ ಧರ್ಮಭ್ರಷ್ಟ ನಿಜವಾದ ಕ್ರೈಸ್ತ ಸಭೆಯ ಆಶ್ರಯದಾತನಾದನು ಮತ್ತು ಅದು ತನ್ನ ಕೈಯಲ್ಲಿ ತೆಗೆದುಕೊಂಡು ಜನಪ್ರಿಯತೆ ಮತ್ತು ಭವ್ಯತೆಯಲ್ಲಿ ಇಡುವಲ್ಲಿ ಸಹಾಯ ಮಾಡಿದನು. ಆದರೆ ಅದು ತಾನೇ ಸಮರ್ಥವಾಯಿತು. ಅನಂತರದಲ್ಲಿ ಸಾರ್ವಭೌಮಿಕ ಅಧಿಕಾರವು ತನ್ನ ಸ್ವಂತ ಪ್ರತಿನಿಧಿಗಳನ್ನು ಭೂಲೋಕದ ಧಾರ್ಮಿಕ ಸಿಂಹಾಸನದಲ್ಲಿ ಪ್ರಧಾನ ಧಾರ್ಮಿಕ ಆಡಳಿತಗಾರನನ್ನಾಗಿ ನೇಮಿಸಲು ಬಲಹೀನಗೊಂಡಿತು. ಆದರೆ ಅನೇಕರು ಊಹೆ ಮಾಡುವಂತೆ ಆ ಸಮಯದಲ್ಲಿ ಸಭೆಯು ಪವಿತ್ರವಾಯಿತು, ಕನ್ಯೆಯಾಗಿತ್ತು ಎಂಬುದನ್ನು ತಪ್ಪು ತಿಳುವಳಿಕೆ ಅದು ಇದ್ದಕ್ಕಿದ್ದಂತೆ ಘನತೆ ಮತ್ತು ಅಧಿಕಾರಕ್ಕೆ ತಲುಪಟ್ಟಿತು. ಅದೇ ಆಕೆಯು ಆಕೆಯ ಪಾಶವಾಯಿತು ಎಂದು ಭಾವಿಸುವುದು ತಪ್ಪಾಗುತ್ತದೆ. ಅದಕ್ಕೆ ವ್ಯತಿರಿಕ್ತವಾದದ್ದೇ ಸತ್ಯವಾಗಿದೆ. ಈಗಾಗಲೇ ಹೇಳಿರುವಂತೆ ಮೂಲ ರೂಪದ ಪವಿತ್ರತೆಯಿಂದ ನಿರಂಬರದಂಥ ಮಹಾಪತನವು ಉಂಟಾಗಿದೆ. ಮತಾಭಿಪ್ರಾಯದ ಸಂಬಂಧದಿಂದ ಮುಕ್ತಿ, ಮಹಾ ದ್ವಾಕಾಂಕ್ಷೆಯ ಪಂಗಡಗಳು, ಅವುಗಳ ತಪ್ಪುಗಳು ಮತ್ತು ವಿಗ್ರಹಾರಾಧಕ ತತ್ವಜ್ಞಾನವನ್ನು ಹೋಲುವ ಕೆಲವೊಂದು ಸತ್ಯ ಸಂಗತಿಗಳೊಡನೆ ಅಹಂಕರಿಸಲ್ಪಟ್ಟ ಹಾಗೂ ನಿತ್ಯಯಾತನೆಯ ಸಿದ್ಧಾಂತಗಳೊಡನೆ ಜಾರಿಗೊಳಿಸಿ ಭದ್ರವಾಗಿ ಹಿಡಿಯಿತು. ಹೀಗಾಗಿ ಕ್ರೈಸ್ತ ಸಭೆಗೆ ಅಪಾರ ತಂಡವನ್ನು ಎಳೆಯಿತು. ಅವುಗಳ ಸಂಖ್ಯೆಗಳು ಮತ್ತು ಪ್ರಭಾವ ಕಾನ್ಸ್ಟಾಂಟಿನಿಗೆ ಮಹತ್ವ ಉಳ್ಳವುಗಳಾದವು ಮತ್ತು ಅವುಗಳನ್ನು ಗೌರವಿಸಿ ಅದೇ ಪ್ರಕಾರವಾಗಿ ಉಪಯೋಗಿಸಿಕೊಳ್ಳಲಾಯಿತು. ಅಂತಹ ಯಾವುದೇ ಲೌಕಿಕ ಮನುಷ್ಯರು ನಮ್ರರ ಕ್ರಿಸ್ತ ರೀತಿಯ ಚಿಕ್ಕ ಹಿಂಡಿನ ನಿಜವಾಗಿ ಪ್ರತಿಷ್ಠೆ ಹೊಂದಿದ ಪರಲೋಕದಲ್ಲಿ ಅವರ ಹೆಸರುಗಳು ಬರೆದಿರುವ ಸಭೆಯ ಕಾರಣವನ್ನು ಗಂಭೀರವಾಗಿ ಪರಿಗ್ರಹಿಸುವಂತೆ ಆಲೋಚಿಸಲು ಸಾಧ್ಯವಿಲ್ಲ. ಇತಿಹಾಸಕಾರರು ಹೇಳಿರುವಂತೆ ಸೈನ್ಯದೊಂದಿಗಿನ ಆತನ ಜನಪ್ರಿಯತೆಯ ಶಿಲುಬೆಯ ನಿಜ ಯೋಧರೊಂದಿಗಿನ ಜನಪ್ರಿಯತೆಗಿಂತ ಭಿನ್ನವಾಗಿತ್ತು. ಇದನ್ನು ರುಜುವಾತುಪಡಿಸುವಂತೆ ನಾವು ಚರಿತ್ರೆಯಿಂದ ಉಲ್ಲೇಖಿಸುವುದೇನೆಂದರೆ ಕಾನ್ಸ್ಟಾಂಟಿನ್ ಉತ್ತರಾಧಿಕಾರಿಯಾದ ಡಿಯೋಕ್ಲಿಷಿಯನ್ ಎಂಬುವವನ ಕಾಲದಲ್ಲಿ ಸಾಮಾಜಿಕ ಧರ್ಮದ ವ್ಯವಸ್ಥೆಯ ಬಗ್ಗೆ ನೋಡುವುದಾದರೆ ತನ್ನ ಆಡಳಿತದ ಕಡೆಯ ಕಾಲದಲ್ಲಿ ಕ್ರೈಸ್ತರು ತನ್ನ ಜೀವನವನ್ನು ನಾಶಗೊಳಿಸಲು ಪ್ರಯತ್ನಿಸಿದರು ಎಂದು ಅಭಿಪ್ರಾಯಪಟ್ಟ ಆತನು ಅವರ ವಿರುದ್ಧವಾಗಿ ಮೈಮನಸುಳ್ಳವನಾಗಿದ್ದನು. ಸತ್ಯವೇದಗಳನ್ನು ನಾಶಪಡಿಸುವಂತೆ, ಬಿಷೋಪರುಗಳನ್ನು ಗಡಿಪಾರು ಮಾಡುವಂತೆ ಮತ್ತು ಅಂತಿಮವಾಗಿ ಈ ಆಜ್ಞೆಗಳನ್ನು ವಿರೋಧಿಸುವವರಿಗೆ ಮರಣ ಶಿಕ್ಷೆ ವಿಧಿಸುವ ಆಜ್ಞೆಯೊಂದನ್ನು ಹೊರಡಿಸಿ ಅವರಿಗೆ ಬಹಳಷ್ಟು ಉಪದ್ರವಗಳನ್ನು ಕೊಟ್ಟನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.